ತಕ್ಷಶಿಲಾ ಅಂತ ಸಂಸ್ಥೆಗೆ ನಾಟಕ ಇದಕ್ಕೆ ಅದು ಅವ್ರಿಗೆ ಹೋಗಿ ಕೇಳಿದೆ, ನಾನೇ ಕೇಳಿದೆ, ಇನ್ಯಾರು ಕೇಳೋ ಧೈರ್ಯ ಇಲ್ಲ. ನಮ್ಮ ತಕ್ಷಶಿಲಾದಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ಬಿ ಎಲ್ ಶಂಕರ್ ಇದ್ದಾರೆ, ಇವತ್ತಿಗೂ ಅವರು ಕಾರ್ಯದರ್ಶಿ ನಮ್ಮ ಇದ್ರದ್ದು. ಅವ್ರ ಹತ್ರನೂ ಭಾಳ ಚೆನ್ನಾಗಿದ್ದಾರೆ ಅವರು. ಏನ್ರಿ ಶಂಕರ್ ಅಂತ ಹೇಳ್ತಾರೆ ಅವರು. ಒಂದ್ಸಾರಿ ಅವ್ರಿಗೆ ಏಕ್ದಮ್ ರಾಜಕೀಯಕ್ಕೆ ಇಳಿದಾಗ ಅವ್ರಿಗೆ ಸ್ಟೇಟ್ ಪ್ರೆಸಿಡೆಂಟ್ ಆದರು, ಯೂತ್ ಪ್ರೆಸಿಡೆಂಟ್ ಆದರು ದಳದ್ದು, ಶಂಕರ್ ಬಿ ಎಲ್ ಶಂಕರ್. ಮಾನವ ಸಾಗರ್ ಏನು ಮಾಡಿದ್ರು, ಜುಬ್ಬಾ ಪೈಜಾಮ ಹಾಕೋಬಂದ್ಬಿಟ್ರು, ನಾರ್ಮಲಿ ಪ್ಯಾಂಟ್ ಶರ್ಟ್ ಹಾಕ್ತಿದ್ದವರು. ಅವ್ರು ಹೇಳಿದ್ರು ಏನು ನೋಡಿದ್ರೇನ್ರಿ ಆಗಲೇ ಶುರು ಮಾಡಿಬಿಟ್ರಲ್ಲ ನಿಮ್ಮ ರಾಜಕೀಯದ್ದು ಅಂತ ಕೂಡಲೇ ಎದುರಿಗೆ ಹೇಳಿದ್ರು. ಆಗಲೇ ವೇಷ ಹಾಕ್ಬಿಟ್ರಲ್ಲ, ಅಚ್ಚೆ ಅಚ್ಚೆ ಶಂಕರ್ ನೀವು ಹಿಂಗೆ ಮಾಡ್ತೀರೇನ್ರಿ ಅಂತಂದರು. ತಮಾಷೆಗೇನೆ ಹಾಗೆ ಅಷ್ಟು ಡೀಪಾಗಿ ಹೇಳ್ತಾರೆ. ಇವನ್ ಶಂಕರ್ ಆಗಲಿ ಯಾರೇ ಆಗಲಿ ನಮ್ಮ ಟೀಮ್ನವರು ತೇಜಸ್ವಿರ ಹತ್ರ ಹೋಗ್ಬಿಟ್ಟು ಇದನ್ನು ಕೇಳೋಣ ಮಾಡೋಣಂದ್ರೆ ಯಾರು ಮುಂದೆ ಹೋಗ್ತಿರಲಿಲ್ಲ. ನಾನು ಹೋಗ್ತಾಯಿದ್ದೆ, ನಾನು ಹೋಗಿ ಕೇಳಿದ್ರೆ ಆಗ್ತದೆ ಸರ್ ನಮ್ಮ ಇದನ್ನು ನೀವೇ ಉದ್ಘಾಟನೆ ಮಾಡಬೇಕು, ನೀವು ಕೊಟ್ಟ ಹೆಸರನ್ನೇ ನಾವು ಇಟ್ಟಿರೋದು ದಯವಿಟ್ಟು ಅಂತ. ನೋಡಿ ಅದೆಲ್ಲ ನಂಗೆ ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ ಬಂದು ಕಾಯೋಕ್ಕಾಗಲ್ಲ, ನೀವು ನಿಮ್ಮಷ್ಟು ಮಾತಾಡ್ಕೊಳ್ಳಿ ಮಾಡ್ಕೊಳ್ಳಿ, ನಾನು ಆದರೆ ಅಲ್ಲಿ ಬಂದು ನೋಡ್ತೀನಿ ಅಂತ. ಹಾಗೆ ಸ್ಟೇಜಿಗೆ ಹತ್ತಲ್ಲ ನನಗೂ ಕೂಡ. ಆಮೇಲೆ ನನಗೂ ಈ ಸಿನಿಮಾ ಗೀಳು ಅದರಲ್ಲಿ ಮಾಡಬೇಕು ಇದರಲ್ಲಿ ಮಾಡಬೇಕು ಅನ್ನೋದು ಆಸೆ ಇತ್ತು. ನಾಟಕದಲ್ಲಿ ಸಿಕ್ಕಾಪಟ್ಟೆ ಮಾಡಿದ್ದೆ ಆ ಸಮಯದಲ್ಲಿ, ನನಗೂ ಅನಿಸ್ತು. ಕೊನೆಗೆ ಅವರೇ ನನಗೆ ಒಂದು ಆದರ್ಶ ಆಗಿಬಿಟ್ರು. ಹೀಗೆ ಹೋಗೋದು ನಮಗೊಂದು, ನಾನೊಂದು ಪಾತ್ರ ಮಾಡ್ತೀನಿ ಅಂತ ಕೇಳೋದು ಮಾಡೋದು ಇವೆಲ್ಲ ಸರಿಯಲ್ಲ, ಯಾಕೆಂತಂದರೆ ಸರಿಯಲ್ಲ ಅನ್ನೋದಾಯಿತು. ಸ್ವಾಭಿಮಾನ ಇಟ್ಕೋಬೇಕು, ಯಾಕೆ ನಮ್ಮ ಹತ್ರ ಇದ್ದರೆ ಅದಾಗೆ ಬರುತ್ತೆ ಅನ್ನೋ ಹಾಗೆ. ಗ್ಯಾಸ್ಪಿಂಗ್ ನೇಚರ್ ಅಂತೂ ಹೇಳಕ್ಕೆ ಅಸಾಧ್ಯ. ಯಾವುದೇ ಹೂ ತೊಗೊಳ್ಳಿ ತೊಗೊಳ್ಳಿ ಸೈನ್ಸಿಸ್ಟ್ಗಳು ಬಂದು ಅದು ಅಂದರೆ ಅಲ್ಲ ಅಂತ ಹೇಳೋ ಶಕ್ತಿ ಇತ್ತು ಅವ್ರಿಗೆ. ನನಗೆ ಅದೇ ಆಶ್ಚರ್ಯ, ಒಬ್ಬ ಕವಿಗೆ ಮಿಷಿನರಿ ಬಗ್ಗೆ ಹೇಗೆ ಗೊತ್ತು ಅಂತ. ಈಗ ಸಾಮಾನ್ಯವೇ ಕವಿ ಈ ಫೋಟೋಗ್ರಫಿ ಇದ್ರ ಬಗ್ಗೆ ಅಂತೂ ಹೇಳಂಗೆ ಇಲ್ಲ. ಯಾವ್ಯಾವ ಲೆನ್ಸ್ ಇತ್ತು ಅವ್ರ ಹತ್ರ, ಯಾವ್ಯಾವ ಕ್ಯಾಮ್ರಾ ಇತ್ತು ಅವ್ರು, ನಾನು ಏನು ಇವ್ರ ದುಡ್ಡನ್ನೆಲ್ಲ ಇಷ್ಟು ಆವಾಗ ಫಿಲಮ್ಮು ಈಗ ನನಗೇನಿದಿಲ್ಲ ಅಂಥವರಲ್ಲಿ ಆ ಟೈಮಲ್ಲಿ ಕಾಸ್ಟ್ಲಿ ಸ್ವತಃ ಡಾರ್ಕ್ ರೂಮ್ ಇಟ್ಕೊಂಡಿದ್ರು. ಹಾಗೆ ಅಷ್ಟು ಒಂದು ಇದು ಅದು ಒಂದು ಇತ್ತು. ಯಾವ ಗೊತ್ತಾ, ನಮ್ಗೆ ಗೊತ್ತಿರೋಂಗೆ ಸ್ವತಂತ್ರ ಪೂರ್ವದಲ್ಲಿ ನಾನ್ ಬ್ರಾಹ್ಮಿನ್ಸ್ ಆಗಿ ಕವಿಗಳೇ ಕಡಿಮೆ. ಪುಟ್ಟಪ್ಪ ಅವರು ಬರೋಕ್ಕೆ ಮುಂಚೆ ಕವಿಗಳು ನಾನ್ ಬ್ರಾಹ್ಮಿನ್ಸ್ ಇರಲಿಲ್ಲ, ಯಾಕೆಂದರೆ ಎಜುಕೇಷನ್ ಇಲ್ಲ ಕವಿಗಳಾಗೋದಿಲ್ಲಿ ಅಂಥ ಇದರಲ್ಲಿ. ಆಮೇಲೆ ಇವರು ಎಲ್ಲರನ್ನೂ ಮೀರಿಸೋ ಶಕ್ತಿ ಇವ್ರಿಗೆ ಹ್ಯಾಕ್ ಕೊಟ್ಟರು ಏನು ಅಂತ ಅದನ್ನು ಅವರು ಉಪಯೋಗಿಸ್ಕೊಂಡ್ರು. ಆದರೆ ಇದಕ್ಕೆ ಮನ್ನಣೆ ಮಾಡಲಿಲ್ಲ, ಯಾವುದಕ್ಕೆ ಗೌರವ ಅದಕ್ಕೆಲ್ಲ ಇಷ್ಟಪಡಲಿಲ್ಲ ಅವರು, ಬಯಸಲಿಲ್ಲ. ಅವ್ರು ಯಾವಾಗಲೂ ಹೇಳ್ತಾಯಿದ್ರು ತೇಜಸ್ವಿ ಅಂತ ಹೇಳಿ, ಇನ್ನೊಬ್ಬರು ಹೆಸರು ಹೇಳ್ಕೊಂಡು ನನಗೆ ಹೇಳಬೇಡಿ ಅಂತ, ಕೃಷ್ಣಪ್ಪನ ಫ್ರೆಂಡು ತೇಜಸ್ವಿ ಅಂತ ಹೇಳೋಕ್ಕೆ ಹೋಗಬೇಡಿ, ತೇಜಸ್ವಿಯವ್ರು ಅಂತಲೇ ಹೇಳಿ ಅಂತ ಎಕ್ಸಾಂಪಲ್ ನಾನು ಹೇಳಿದ್ದು. ಆ ಥರ ಅಷ್ಟು ಮನೋಭಾವನೆ, ಅಷ್ಟು ಒಳ್ಳೆತನ ಎಲ್ಲ ಬಹಳ ಇತ್ತು. ಅವರು ಫ್ಯಾಮಿಲಿ ಫ್ರೆಂಡ್, ಒಂದು ಸಂತೋಷ ಆದಾಗ ಸಿಕ್ಕಾಬಡೆ ನಗಾಡ್ತಿದ್ರು ಅವರು. ಏನಾದ್ರು ಒಂದು ಜೋಕ್ ಸಿಕ್ಕಿಬಿಟ್ರೆ ನಾನೇನಾದ್ರು ಒಂದು ಸಂತೇಲಿ ಹೇಳ್ತಾ ಇದ್ದೆ, ನನಗೆ ನಂಗೆ ಕಾಮಿಡಿ ಭಾಳ ಇಷ್ಟ, ಅದನ್ನು ನಾನು ಕಾಯ್ಕೊಂಡೆ ಅವ್ರನ್ನ ಇದು ಮಾಡ್ತಾ ಇದ್ದೆ. ಆವಾಗ ಅವರಿಗೆ ಆಶ್ಚರ್ಯ, ಇವ್ರಿಗೆ ಏನು ಇಷ್ಟು ವಿಷಯಗಳೆಲ್ಲ ಗೊತ್ತು ಹಾಗೆ ಹೇಗೆ ಅಂತ. ಆವಾಗ ನಾನು ಏನಾದ್ರು ಒಂದು ಹೇಳಿದರೆ ಸಿಕ್ಕಾಬಡೆ ನಗಾಡ್ತಿದ್ರು, ಈ ಸಂತೇಲಿ ಹೀಗಾಗುತ್ತೆ ಹಾಗಾಗುತ್ತೆ ಅಂತ. ಈಗ ಸಂತೆಗೆ ಬಂದಿದ್ದೀವಲ್ಲ ನಾನು, ನೀವು ನನಗೇನು ಆಸೆ ಅಂದರೆ ಪ್ರತಿ ಶುಕ್ರವಾರ ಹೋದರೆ ತೇಜಸ್ವಿಯವರು ಫ್ರೀಯಾಗಿ ಸಿಗ್ತಾರಂತ. ಹಾಂ, ಯಾಕಂದರೆ ಅವ್ರು ಬಂದಿರ್ತಾರೆ, ನಾವು ಬಂತು ಸುಮಾರು ಅರ್ಧ ಗಂಟೆ ಮಾತಾಡಿಕೊಂಡು ಬರ್ತೀನಿ ರೀ ಅಂತ. ಅವರು ಆ ಕಡೆ ಸಂತೆಗೆ ಪರ್ಚೇಸ್ಗೆ ಹೋಗ್ತಿದ್ರು, ನಾನು ಈ ಕಡೆ ಪರ್ಚೇಸ್ ಹೋಗ್ತು, ಮತ್ತೆ ನಾವು ಬೇರೆನೇ, ಮತ್ತು ನೆಕ್ಸ್ಟ್ ಸಂಡೇ ಇದು ಫ್ರೈಡೆ ಇಲ್ಲಿ ಸಂತೆ ದಿವಸ. ಅದಕ್ಕೆ ಮುಂಚೆ ಎಲ್ಲರೂ ಪೇಟೆ ಇದರಲ್ಲೆಲ್ಲ ಬಂದರೆ ಸಿಕ್ಕೇನು ರೀ ಅಂತಾರೆ ಹೀಗಂದು, ಇಷ್ಟೇ ಜಾಸ್ತಿ ಏನಿಲ್ಲ. ಅಷ್ಟಕ್ಕೆ ನಾವು ತಿಳ್ಕೋಬೇಕು ಏನು ಅಂತ ಹೇಳ್ಬಿಟ್ಟು. ಮತ್ತು ನಾವೇನಾದರೂ ಅವರು ಅಲ್ಲಿ ಬರ್ತಾಯಿದ್ರೆ ನಮಗೆ ಸ್ಕೂಟ್ರ್ ನಿಲ್ಲಿಸ್ರೋ ಇಲ್ಲ ಜೀಪ್ ನಿಲ್ಲಿಸಿದ್ರು ಏನು ರೀ ಕಣ್ ಕಾಣೋದಿಲ್ಲೇನ್ರಿ ನಿಮಗೆ, ಓಹ್ ಸಾರಿ ಸರ್, ಹಾಂ ಮತ್ತೆ ಚೆನ್ನಾಗಿದ್ದೀರಾ ಅಂತ ನಾವು ಆಮೇಲೆ ನಾವು ಮಾತಾಡುವ. ಯಾಕಂದರೆ ಅಂಥ ವ್ಯಕ್ತಿತ್ವ ಅವರು, ಒಂದು ಯಾರೋ ಬೇಕಾದಷ್ಟವರು ಇದ್ದಾರೆ, ದೊಡ್ಡವರು ಇದ್ದಾರೆ ಅಥವಾ ಅವರಿದ್ದಾರೆ ಇವರು ಇದ್ದಾರೆ ಎಲ್ಲರಿಗೂ ಒಂದೇ ಆ ಒಂದು ನೇಚರ್ ಸಾಮಾನ್ಯವಾಗಿ ಯಾರಿಗೂ ಬರಲ್ಲ ಬಿಡಿ. ಈಸ್ ಗ್ರೇಟ್, ನಮ್ಮ ಕನ್ನಡಕ್ಕೆ ಒಂದು ದೊಡ್ಡ ಕೊಡುಗೆ ಮಾತ್ರ. ಅವ್ರು ಕಳ್ಕೊಂಡು ಕನ್ನಡ ಸಾಹಿತ್ಯ ರಂಗಾಗಲಿ ಏನೇ ಆಗಲಿ ಭಾಳ ಇದಾಗೋದು. ಅವ್ರಿಗೆ ಎಂತೆಂಥವ್ರು ಹಿಂದಿ ತಮಿಳು ಮಲಯಾಳಂದ ಎಂತೆಂಥ ಪ್ರೊಡ್ಯೂಸರ್ ಅವ್ರ ಮನೆಗೆ ಬರ್ತಿದ್ರು ಅಂದರೆ ಅಸಾಧ್ಯ. ಆದರೆ ಇವರೇ ಇಷ್ಟಪಡ್ತಿರಲಿಲ್ಲ, ಇಷ್ಟೋ ಸರಿ ವಾಪಸ್ ಕಳಿಸಿರ್ಬೋದು ನನ್ನ ಅಂದಾಜು. ಅವರು ಡ್ರಿಂಕ್ಸ್ ಬಗ್ಗೆ ಭಾಳ ಇದು, ಹ್ಞೂ ಅವರಿಗೆ ಡ್ರಿಂಕ್ಸ್ ಅನ್ನೋದು ಅಂದರೆ ಅವ್ರಿಗೆ ಒಂಥರ ಮನಸ್ಸಿಗೆ ನೋವು. ಡ್ರಿಂಕ್ಸ್ ಮಾಡೋರ್ನ ಕಂಡ್ರೆ ಅಂದರೆ ಕೆಟ್ಟದಾಗಲ್ಲ,
ಅವರಿಗೆ ಈ ಸಿನಿಮಾ ರಂಗ ಇದರಲ್ಲೆಲ್ಲ ಮಾಡ್ಕೊಳ್ತಾರೆ, ಅವ್ರ ಹತ್ರ ನಮ್ಗೆ ಮಾತಾಡೋಕ್ಕೆ ಸರಿಯಾಗಲ್ಲ ರೀ ಹಾಗೆ ಹೇಗೆ ಅಂತ. ಮತ್ತು ಎಂತೆಂಥವರು ಕನ್ನೇಶ್ವರ ರಾಮ ತೆಗೆದ್ರು, ಇವರು ಡೈರೆಕ್ಟ್ರ್ ಫೇಮಸ್ ಡೈರೆಕ್ಟ್ರವರು ನಮ್ಮ ಕರ್ನಾಟಕದವರೇ ಮೈಸೂರಿನವರು, ಅವರೆಲ್ಲ ಭಾಳ. ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ ಬೆಂಗಳೂರಿಗೆ ಸಹ ಹೋಗಿದ್ದೆ. ತೇಜಸ್ವಿಯವರಂತ ಕಡೆಯವರಂದರೆ ಸಾಕು, ನಾವು ಯಾರೋ ಏನೋ ಅಷ್ಟು ಗೌರವ ಕೊಡ್ತಾಯಿದ್ರು. ಕನ್ನೇಶ್ವರ ರಾಮದಲ್ಲಿ ನನಗೊಂದು ಪಾತ್ರ ಸಿಕ್ಕಿತ್ತು, ಅವರ ಅಸ್ಟೆಂಟು ಅವಾಗೆಲ್ಲ ಫೋನ್ಗಿನಿಂದ ಸೌಲಭ್ಯ ಇರಲಿಲ್ಲ, ಟೆಲಿಗ್ರಾಮ್ ಕಳಿಸ್ತೀನಿ ನೀವು ಹೋಗಿರಿ ಅಂತ ಹೇಳಿದ್ರು. ಕೊನೆಗೆ ಟೆಲಿಗ್ರಾಮ್ ಬಂತು ಅಥವಾ ಕಳಿಸಿದ್ರು ಇಲ್ಲವೋ ನನಗೆ ಹೋಗೋಕ್ಕಾಗಲಿಲ್ಲ. ಕೊನೆಯವರೆಗೂ ನಾವು ಅವ್ರನ್ನ ಇಂದಿಗೂ ಕೂಡ ಅವ್ರ ಬಗ್ಗೆ ನನಗೆ ಭಾಳ ವಿಶ್ವಾಸ ಇದೆ, ನಮ್ಮ ಜೊತೆನೇ ಇದ್ದಾರೆ ಅನ್ನಿಸುತ್ತೆ ಹೊರತು ಅವರು ದೂರ ಇದ್ದಾರೆ ಅನ್ನೋದು ಆಗಲ್ಲ. ಅಷ್ಟು ಸ್ನೇಹಿತಕ್ಕೆ ಅಷ್ಟು ನಾವೊಬ್ಬ ಚಿಕ್ಕ ಮನುಷ್ಯ ಅಂತಂದರೆ ಯಾವುದ್ರಲ್ಲೂ ಕೂಡ ಅವ್ರಿಗೆ ಸರಿ ತೂಕವರಲ್ಲ ನಾವು, ಆದರೂ ಅವ್ರಿಗೆ ಬೇಜಾರಿಲ್ಲ, ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾಯಿದ್ರು, ಅದು ಭಾಳ ದೊಡ್ಡತನ. ಹಾಗೆ ಅವ್ರದ್ದು ಇನ್ನು ಹೇಳೋದ್ರೆ ತುಂಬ ಇದೆ, ಅದು ಗಂಟೆಗಟ್ಟಲೆ ಹೇಳ್ಬೋದು, ಒಂದೆರಡು ಇನ್ಸಿಡೆಂಟ್ ಆದರೆ ಹೇಳ್ಬೋದು. ಆಮೇಲೆ ನನಗೆ ತವರನ ಕತೆ ಶೂಟಿಂಗ್ ಆದಮೇಲೆ ಹೇಳಿದರು, ಏನ್ರಿ ನೀವೆಲ್ಲ ಹೋಗ್ಬಿಟ್ಟು ಆ ಡೈರೆಕ್ಟ್ರಿಗೆ ಸ್ವಲ್ಪ ಲಾಸ್ ಆಯ್ತಂತ್ರಿ, ಪಿಕ್ಚರ್ ಲಾಸ್ ಆಯಿತು ಅಂತ. ಹೊಸ್ದಾಗ ಮಾಡೋರಿಗೆಲ್ಲ ಕಷ್ಟ ಅಲ್ಲ, ಅಷ್ಟು ಫೀಲ್ ಮಾಡ್ಕೊಂಡಿದ್ರು. ಹಾಂ, ಹಾಗೆಲ್ಲ ಆಗ್ಬಿಡ್ತು, ಖರ್ಚು ಬರುತ್ತೆ ಅವ್ರಿಗೆ. ಗಿರೀಶ್ ಕಾಸರಳ್ಳಿಯವರು ಅಷ್ಟೇ, ಅವ್ರು ಭಾಳ ರಿಸರ್ವಿಂದ ಇದು ಅವರು ಪ್ಲ್ಯಾನಿಂಗ್ ಭಾಳ ಪ್ಲ್ಯಾನಿಂಗು, ಒಂದು ವಸ್ತು ಬೇಕು ಅಂತಂದರೆ ಅಷ್ಟು ಕಷ್ಟಪಟ್ಕೊಂಡೇ ಮಾಡ್ತಿದ್ರೆ ಹೊರತು ಅದನ್ನು ಸಿಕ್ಕಾಬಟ್ಟೆ ದುಡ್ಡು ಖರ್ಚು ಮಾಡಿ ಮಾಡ್ತಿರಲ್ಲ ಅವ್ರು, ಅಷ್ಟು ಮಹತ್ವ. ಅದಕ್ಕೆ ಇವ್ರಿಗೆ ಅಂಥವರೆಲ್ಲ ಇದ್ರೆ ಇದಾಗಲ್ಲ, ಅವರೆಲ್ಲರೂ ಕೂಡ ಇವ್ರ ಮುಂದೆ ಯಾರೂ ನಿಲ್ತಾ ಇರಲಿಲ್ಲ, ಅಷ್ಟು ಗೌರವ ಕೊಡ್ತಾಯಿದ್ರು. ಇವರು ಆ ಕಡೆ ಅಲ್ಲಿ ಇಲ್ಲೇ ಶೂಟಿಂಗ್ ಆಗ್ತಾಯಿರೋದು, ತಿರುಗಿ ಸಹ ನೋಡ್ತಾ ಇರಲಿಲ್ಲ. ಖಾಲಿ ನೀವು ನನಗೆ ಇಂಟರ್ವ್ಯೂ ತೊಗೊತೀರಂದಾಗಲೇ ನನಗೆ ಏನೋ ಓ ನಾನೇನೋ ಯಾವುದಕ್ಕೋ ಇಂಟರ್ವ್ಯೂ ಕೊಡ್ತೀನಿ ಅನ್ನೋದೊಂದು ಮನಸ್ಸಿಗೆ ಬರುತ್ತೆ, ಒಂಥರ ಮನಸ್ಸಿಗೇನೋ ಆನಂದ, ಪರವಾಗಿಲ್ಲ ನನಗೂ ಒಬ್ಬರು ಇಂಟರ್ವ್ಯೂ ತೊಗೊಂಡವ್ರು ಇದಾರಲ್ಲ ಅಂತ. ಸ್ವತಃ ಅವ್ರಿಗೆ ನೂರಾರು ಕ್ಯಾಮ್ರಾಗಳು ಬಂದು ಕೇಳಿದ್ರು ಕೂಡ ಅವ್ರು ಇಷ್ಟಪಡೋದಿಲ್ಲ. ಅಂಥ ವ್ಯಕ್ತಿ ಎಷ್ಟೋ ಜನ ಬಂದು ವಾಪಸ್ ಹೋಗಿ ಆ ತುಮಕೂರಿನ ಕತೆ ಹೇಳಿದ್ನಲ್ಲ ಆ ಲೆಕ್ಚರ್ಸ್ ಎಲ್ಲ, ಅವ್ರು ಹೇಳ್ತಾರೆ ಸರ್ ನಾವು ನಿಮ್ಮ ಅಡ್ರೆಸ್ ಕೊಡಿ ನಾವು ಬರ್ತೀವಿ, ತೇಜಸ್ವಿಯನ್ನ ಒಂದು ಸತಿ ಮೀಟ್ ಮಾಡಿಸಿ ಸರ್ ಹಾಗೆ ಅಂತ. ಅವಾಗ ನನಗೆ ಆಯಿತು, ಅರೆ ನಾವು ಎಲ್ಲಿದ್ದೀವಿ ಏನು ಇಷ್ಟು ಒಂದು ಇರೋರು ನಾವು ಇಷ್ಟು ಸಿಂಪಲ್ ಆಗಿದ್ದೀವಲ್ಲ ಅಂತ. ಹಾಗೆ ಅಂಥ ವ್ಯಕ್ತಿತ್ವ ಸಾಮಾನ್ಯವಾಗಿರಲಿ, ಒಂದು ಸ್ವಲ್ಪ ಸಣ್ಣ ಇದ್ರು ಕೂಡ ಒಂದು ಎರಡು ಅಕ್ಷರ ಎರಡು ಪದಗಳು ಬರೆದ್ರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ ಇವತ್ತು. ಹಾಂ ಏರ್ಬಿಡ್ತು, ಏನು ನಾನು ಅಂಥದ್ದು ಬರೆದಿದ್ದೀನಿ ಅಂತ ಹೇಳ್ಬಿಟ್ಟು ಅದು ಯಾಕೆ ವಿಮರ್ಶೆ ಇದೆ. ಈಗ ಆ ಕಾಲದಲ್ಲಿ ವಿಮರ್ಶೆ ಇರಲಿಲ್ಲ, ಅವರಷ್ಟಕ್ಕೆ ಅವರೇ ಮಾಡ್ಕೊಂಡು ಹೋಗೋದು, ಪ್ರಿಂಟಿಂಗ್ ಸಮೇತ ಇದೆಲ್ಲ ಅವರೇ ಮಾಡ್ತಾಯಿದ್ರು ಅಂತಂದರೆ ಅವ್ರಿಗೆ ಎಷ್ಟು ಸಹನೆ ಇರಬೇಕು, ಅಸಾಧ್ಯ ಮಾತ್ರ. ಸಾಧನೆ ಅಂದರೆ ಅದು ಹೇಳಿ ಇದಿಲ್ಲ ಅಷ್ಟಕ್ಕೂ. ಮತ್ತು ತೋಟಗಳೆಲ್ಲ ಪ್ರತಿಯೊಂದನ್ನು ಕೂಡ ಮತ್ತು ವಾಲಂಟಿಯರಾಗಿ, ಈಗ ಒಂದು ಮರದಲ್ಲಿ ಹಲಸಿನ ಹಣ್ಣು ಇದ್ದರೆ ಅದನ್ನು ಕೂತ್ಕೊಂಡು ಅವರೇ ಬಿಡಿಸ್ಕೊಂಡು ತಿಂತಾಯಿದ್ರು, ಅಂದರೆ ನ್ಯಾಚುರಲಿಟಿ ಅದಕ್ಕೆ ಬಹಳ ಮಹತ್ವ. ಅವ್ರಿಗೆ ಸಹಜವಾಗಿ ಬದುಕೋದು, ಸಾಮಾನ್ಯ ಜನಗಳಾಗಿ ಬದುಕಬೇಕು ಅನ್ನೋದು ಇತ್ತು. ಇಲ್ಲಾಂದರೆ ಒಂದು ಹಲಸಿನ ಹಣ್ಣನ್ನು ತೆಗೆದು ಕಡ್ಡಿ ಮಾಡಿಕೊಂಡು ಅದೊಂದು ಒಂದು ಬಿಳುವ ಅಂತ ಒಂದು ಹಣ್ಣು ಬರುತ್ತೆ, ಅದರಲ್ಲಿ ಗಟ್ಟಿ ಇರಲ್ಲ, ಅದು ಬೆಣ್ಣೆ ಇದ್ದಾಗೆ ಈಗ ಬಾಯಿಗೆ ಹಾಕ್ಕೊಂಡು ಇದನ್ನು ಗಾಳ ಉಗುಳೋದಷ್ಟೇ, ಅದು ಭಾಳ ಟೇಸ್ಟಿ. ಅದು ಅದನ್ನು ಅವರು ಭಾಳ ಇಷ್ಟಪಡ್ತಿದ್ರು ಅಂತ ಕಾಣುತ್ತೆ ಯಾವಾಗಲೂ ಅದನ್ನು ಈಸಿ ಈ ಅದನ್ನು ಕಷ್ಟಪಡಬೇಕಾ ಎಲ್ಲ ಮೇಣ ಬರಲ್ಲ, ಅದಕ್ಕೆ ಹಿಂಗೆ ಹೊಡಿಬೋದು, ಹಿಂಗೆ ಹಿಂಗೆ ಕೈಲಿ ಹಿಂಗೆ ಹೊಡೆದ್ರೆ ಹೊಡಿತದೆ ಹಣ್ಣು ಹೊಡೆದಾಗೆ, ಈ ಸೀತಾಫಲ ಎಲ್ಲ ಹೊಡೆದಂಗೆ ಹಾಗೆ ತಗೊಂಡು ಹಾಗೆ ತಿಂತಾಯಿದ್ರು, ಅಷ್ಟು ಎಂಜಾಯ್ ಮಾಡ್ತಿದ್ರು. ಈಗ ಮನೇಲಿ ತೊಗೊಂಡು ಹೋಗಿ ಪ್ಲೇಟ್ಗೆ ಹಾಕ್ಕೊಂಡು ಸ್ಪೂನಲ್ಲಿ ಎಂಜಾಯ್ ಮಾಡೋ ಬದಲು ಇದನ್ನು ಸಂತೋಷವಾಗಿ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಇನ್ನೊಂದೇನಂದರೆ ಸೋಷಿಯಲಿಸಮ್ ಇತ್ತಲ್ಲ ಅವ್ರಿಗೆ, ಅದು ಏನಂದರೆ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದೊಂದು ಆಸೆ ಇತ್ತು ಅವ್ರಿಗೆ, ಸಮಾಜವಾದಿ. ಅದು ಎಲ್ರಿಗೂ ಸಿಗಬೇಕು, ಯಾರೋ ಪೇಟೆಯಲ್ಲಿರೋರಿಗೆ ಮಾತ್ರ ಅಲ್ಲ, ಈ ಹಳ್ಳಿಲಿರೋರಿಗೆ ಕೂಡ ಸಿಗಬೇಕು ಅನ್ನೋದು ಆಸೆ ಅವ್ರಿಗೆ ಭಾಳ ಇತ್ತು. ಎಲ್ಲರಲ್ಲೂ ಅವರವ್ರದ್ದೇ ಆದ ಒಂದು ಏನಂದರೆ ವ್ಯಕ್ತಿತ್ವ ಇರುತ್ತೆ, ಮತ್ತು ಗಿಫ್ಟ್ ಇರುತ್ತೆ, ಅದನ್ನು ಅವ್ರು ಸರಿಯಾಗಿ ಉಪಯೋಗಿಸೋದಿಲ್ಲ ಆದ್ದರಿಂದ ಇಷ್ಟೆಲ್ಲ ಕೊರತೆ ಅಂದ. ಆಮೇಲೆ ತೇಜಸ್ವಿ ಊರಿಗೆ ಬಂದಮೇಲೆ ಒಂದು ವಿಶೇಷ ಅಂತಂದರೆ, ಈ ತುಂಬ ಜನ ಎಲ್ಲ ಸಾಹಿತ್ಯ ಆದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು. ಯಾಕೆಂತಂದು ತೇಜಸ್ವಿ ಇಲ್ಲಿದ್ದಾರೆ ನಮಗೇನು ಗೊತ್ತಿಲ್ಲ ಅಂದರೆ ಜನ ಏನಾರು ಅಂತಾರೆ ಅಂತ ಹೇಳ್ಬಿಟ್ಟು ಪುಸ್ತಕಗಳನ್ನ ಖರೀದಿಸಿ ಶುರು ಮಾಡಿದರು. ಪುಸ್ತಕದ ವ್ಯಾಮೋಹ ಇರಲಿಲ್ಲ ಇಲ್ಲಿ, ಯಾಕೆಂದರೆ ವರ್ಷಕ್ಕೆ ಒಂದು 8-6 ತಿಂಗಳು 7 ತಿಂಗಳು ಮಳೆ ಇರುತ್ತಲ್ಲ, ಯಾವುದ್ರ ಬಗ್ಗೆನೂ ಇರಲ್ಲ, ಹೊರಗೆ ಬರೋಕ್ಕೆ ಮನಸ್ಸಾಗಲ್ಲ. ಅಂಥ ಸಮಯದಲ್ಲಿ
ಕೊನೆ ಕೊನೆಗೆ ಇವರ ಕತೆಗಳು ಕಾದಂಬರಿಗಳು ಇವೆಲ್ಲ ಇದಾದಮೇಲೆ ಸ್ವಲ್ಪ ನಾವು ಓದಬೇಕು ಮಾಡಬೇಕು ಅನ್ನೋದು ಜನಗಳಿಗೆ ಆಸಕ್ತಿ ಅಭಿರುಚಿ ಬಂದು ಸಾಹಿತ್ಯದ ಬಗ್ಗೆನೂ ಒಲವು ಮಾಡಿದರು. ಈಗ ಉದಾಹರಣೆಗೆ ಧನಂಜಯ ಜೀವಳ, ಧನಂಜಯ ಜೀವಳ ಈ ಮಟ್ಟಲಿಗೆ ಹತ್ತಾರನ್ನೋದ. ಧನಂಜಯ ಜೀವಳನ್ನು ಅವ್ರು ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಿದ್ರು ಅಂದರೆ, ಅವ್ರಿಗಿಂತ ಬ್ಯಾಂಕವರು ಆಫೀಸರ್ಸು ಡಿ ಸಿ ಎಲ್ಲರೂ ಅವ್ರಿಗಿದ್ರು ಕೂಡ ಅವ್ರನ್ನ ಯಾರು ನೋಡಲಿಲ್ಲ, ಒಬ್ಬ ಸಹೃದಯ ಒಳ್ಳೆ ಸ್ನೇಹಿತ ಆಗಬೇಕು ಅಂತ ಹೇಳ್ಬಿಟ್ಟು ವಯಸ್ಸಿನಲ್ಲಿ ಭಾಳ ಚಿಕ್ಕವರು ಅವರು, ಅವ್ರನ್ನ ಅವರು ಎಂಟರ್ಟೈನ್ಮೆಂಟ್ ಮಾಡಿದರು. ಆ ಯಾವ ಭೇದ ಭಾವ ಮಾಡ್ತಿರಲಿಲ್ಲ, ಅದು ದೊಡ್ಡದು. ಈಗ ಆ ತೇಜಸ್ವಿ ಬಗ್ಗೆ ರಾತ್ರಿ ಹಗಲು ಥಿಂಕ್ ಮಾಡ್ತಾರೆ ಅವರು, ಪುಸ್ತಕನು ಬರೆದಿದ್ದಾರೆ, ಯೋಚನೆ ಮಾಡ್ತಾರೆ, ಅರೆ ತೇಜಸ್ವಿ ಬಗ್ಗೆ ಏನಾದರೂ ನಾನೊಂದು ಇದು ಮಾಡಬೇಕಂತ ಹೇಳ್ಬಿಟ್ಟು ಆ ಇನ್ವಾಲ್ವ್ಮೆಂಟ್ ಯಾರಿಗಿರಲ್ಲ. ಮತ್ತು ಬಡಾಯ ಕೊಚ್ಚಿದ್ರೆ ಮಾತ್ರ ಅವ್ರು ಕೇರೆ ಮಾಡ್ತಿರಲಿಲ್ಲ, ಇಲ್ಲದನ್ನು ಉಂಟು ಮಾಡಿ ವಿಶೇಷ ವಿಚಿತ್ರವಾದ ವೇಷಭೂಷಣ ಅವನ್ನೆಲ್ಲ ಅವ್ರು ಇಷ್ಟಪಡ್ತಾರಿರಲಿಲ್ಲ. ಒಳ್ಳೆದಾಗಿರಬೇಕು, ಒಳ್ಳೆಯದಾಗಿರಬೇಕು, ಅವ್ರಿಗೆ ಅಧಿಕಾರ ಇದೆ. ನಾನೊಬ್ಬ ತೇಜಸ್ವಿ ಅಂತ ಒಂದು ಕಡೆ ಹೋಗಿ ಹೇಳೋರಲ್ಲ ಅವರು, ಅವ್ರದ್ದು ಅದೊಂದು ವಿಶೇಷ. ನಾವು ತೇಜಸ್ವಿ ಸ್ನೇಹಿತರು ಅಂತ ಹೇಳ್ಕೊಳಕ್ಕೆ ಎಷ್ಟು ಹೆಮ್ಮೆ ಪಡ್ತೀವಿ, ಆದರೆ ಅವರು ನಾ ತೇಜಸ್ವಿ ಅಂತ ಹೇಳೋದಿಲ್ಲ, ಅದೊಂದು ವಿಶೇಷ. ಆ ದೊಡ್ಡತನ ಸಾಮಾನ್ಯ ಯಾರು ಇರಲ್ಲ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ತೇಜಸ್ವಿ ಅಂತ. ಎಷ್ಟು ಜನ ಈ ಸಾಹಿತ್ಯ ಅದು ಇದು ನೋಡಿದವರು, ಈಗಂತೂ ಫಿಲಮು ಅವು ಇವು ಈ ಇದು ಟಿ ವಿ ಮಾಧ್ಯಮ ಬಂದಿರೋದ್ರಿಂದ ಸ್ವಲ್ಪ ಜನಗಳಿಗೆ ಗೊತ್ತಾಯಿತು, ಆರ್ಟಿಸ್ಟ್ಗಳಿಗೆ ಗೊತ್ತಾಯಿತು, ಇದೇ ಗೊತ್ತು. ಅವಾಗ ಸಾಮಾನ್ಯ ಎಲ್ಲೋ ಪೇಪರ್ನಲ್ಲಿ ಎಲ್ಲೋ ನೋಡಬೇಕಾಗಿತ್ತು. ಅಂಥ ಸಮಯದಲ್ಲಿ ಕೂಡ ಅವರು ಗೊತ್ತಿದ್ದವರು ಓ ತೇಜಸ್ವಿ ಬಂದರು, ಬಟ್ ಅವರು ಹೋಗ್ತಾಯಿದ್ರೆ ಎಲ್ಲರಿಗೂ ಒಂದು ಸಂತೋಷ. ನಮ್ಮ ಉಡುಗೆರೆ ಟೌನಲ್ಲಿ ಒಬ್ಬರು ಹೆಸರಾಂತ ಕವಿಗಳು ಹೋಗ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಜನಗಳು ಭಾಳ ವಿಶ್ವಾಸ ಇಟ್ಟಿದ್ರು. ಕೊನೆ ಕೊನೆಗಂತೂ ಅವ್ರನ್ನ ಭಾಳ ಪ್ರೀತಿಸ್ತಿದ್ರು, ಆದರೆ ಹೇಳ್ಕೊಳ್ಳೋಷ್ಟು ಧೈರ್ಯ ಇರಲಿಲ್ಲ, ಭಯ ಏನಂದರೆ ಅವ್ರಿಗೆ ಉತ್ಪ್ರೇಕ್ಷೆ. ಏನು ಹೇಳ್ತೀವಿ ನಾವು, ಏ ತೇಜಸ್ವಿಯವರು ನೀವು ಸರ್ ನೀವು ಬಿಡಿ ಸರ್ ಅಂತ ಹೇಳಂಗಿಲ್ಲ. ಈಗ ನಾವು ನಮ್ಮ ಫ್ರೆಂಡ್ಸಿಗೆ ಹೇಳ್ತೀವಿ ನೀವು ಬಿಡಿ ಸರ್ ಅಂತೆ, ಅದನ್ನು ಅವ್ರು ಕೇಳಕ್ಕೆ ರೆಡಿ ಇಲ್ಲ. ಏನು ರೀ ಬಿಡಿ ಅಂದರೆ ಏನು ಹೇಳಿ ಅಂತ, ಅದನ್ನ ಹೇಳಕ್ಕೆ ನಮ್ಮ ಹತ್ರ ಶಕ್ತಿ ಇರಲ್ಲ ಅಂತ ವ್ಯಕ್ತಿತ್ವ ಅವ್ರದ್ದು. ಹಾಗೆ ಆ ತವರನ ಕತೆ ಆದಾಗ ಆ ಪಿಕ್ಚರ್ ಒಳ್ಳೆ ಇದೋಯ್ತು, ಚೆನ್ನಾಗಾಯ್ತು ಅದು. ಆವಾಗ ಹೇಳಿದ್ರು ಏನು ರೀ ನೀವೆಲ್ಲ ಹೋಗ್ಬಿಟ್ಟು ಕುಲ್ಗೆಡ್ಸ್ಬಿಟ್ರಂತಲ್ರಿ, ಅವ್ರು ತುಂಬ ರೀಲ್ ಎಲ್ಲ ಹೋಯ್ತಂತ ಲಾಸ್ ಆಯ್ತಂತಲ್ರಿ, ಹಾಗೆ ಹೀಗೆ ಅಂತಂದರು. ಇಲ್ಲ ಸರ್ ನನಗೆ ಕೊಟ್ಟಿದ್ದೆ ಒಂದು ಎರಡೋ ಮೂರು ನಿಮಿಷ ಸರ್, ಆರು ನಿಮಿಷನ ಆರು ಕಡೆ ಕೊಟ್ಟಿದ್ರು, ನನಗೆ ಎಷ್ಟಾಯ್ತು ಅಷ್ಟು ಮಾಡಿದ್ದೀನಿ ಅಂತ. ಹಾಗೆ ಅಷ್ಟು ಇದು ಇನ್ನೊಬ್ರಿಗೆ ನಮ್ಮಿಂದ ಏನು ತೊಂದರೆ ಆಗಬಾರ್ದು, ನಮ್ಮಿಂದ ಅವ್ರು ಏನಾದರೂ ಒಳ್ಳೇದಾಗಬೇಕು, ನಮ್ಮದು ನನ್ನ ಪಿಕ್ಚರ್ ಬರಬೇಕಂತಲ್ಲ ಆ ಡೈರೆಕ್ಟ್ರ ಹೆಸರು ತೊಗೊಳ್ಳಿ ಬೇಕಾದರೆ ಆ ಮಾ ನಂಬ ಅದ್ಯಾರಿಗಿತ್ತು ಒರಿಜಿನಲ್ ಆ ಕತೆಗೆ ಅಂತಲೇ ಬಂತು ಆ ಸರಿ. ಹಾಂ ನ್ಯಾಷನಲ್ ಅವಾರ್ಡ್ ಕತೆಗೆ ಬೆಸ್ಟ್ ಸ್ಟೋರಿ ಅಂತಲೇ ಬಂತು ಅದಕ್ಕೆ. ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಆದ ನೆಕ್ಸ್ಟ್ ಇವ್ರಿಗೆಂದರೂ ಕೂಡ ಬಂದಿದ್ದು ಅವ್ರಿಗೆ ಆ ಕತೆಗೇನೆ. ಅದೊಂದು ಸಿಂಪಲ್ ಸ್ಟೋರಿ ಎಷ್ಟು ಚೆನ್ನಾಗಿದೆ ಅಂದರೆ ಇವತ್ತವರೆಗೆ ಅದು ಸಾಲ್ವ್ ಆಗಿಲ್ಲ. ಇನ್ನೂ ಬದಲಾಗಿಲ್ಲ. ಅವನೊಬ್ಬ ತಬಲನ ಕತೆಯಲ್ಲಿ ಎಷ್ಟೆಷ್ಟು ಸಣ್ಣ ಸಣ್ಣ ದೃಶ್ಯಗಳನ್ನ ಇದು ಮಾಡಿದಾರಂದರೆ ಅವನಿಗಿದ್ದಕ್ಕಿದ್ದಾಗೆ ಒಂದು ಕಾಯಿಲೆ ಬರುತ್ತೆ. ಡಾಕ್ಟರ್ ಟೆಸ್ಟ್ ಮಾಡಿ ಹೇಳ್ತಾರೆ ನಿನಗೆ ಶುಗರ್ ಕಾಯಿಲೆ ಅಂತ. ಆ ಹೇಳೋದಿಗೆ ಡಾಕ್ಟರ್ ಹೇಳ್ತಾರೆ, ಅವಾಗ ಪ್ರೀ ಇಂಡಿಪೆಂಡೆನ್ಸ್ ಅಲ್ಲ, ಏ ಇದೆಲ್ಲ ಸಾಮಾನ್ಯದವ್ರಿಗೆ ಬರೋಲ್ಲ ಕಣೋ, ದೊಡ್ಡ ಸೌಕರ್ಯಗಳಿಗೆ ಬರೋದು ಅಂತ. ಎಷ್ಟು ಸ್ವಾರಸ್ಯವಾಗಿದೆ ಅದನ್ನು ಅವ್ರೇನು ಹೇಳಿದೆ, ಅವನು ಹೆಂಡತಿ ಹತ್ರ ಹೋಗಿ ಹೇಳೋದು, ನೋಡೇ ನನಗೆ ಸಾಮಾನ್ಯವಾಗಿ ಬಂದಿದ್ದಲ್ಲ ಇದು ದೊಡ್ಡ ಸೌಕರ್ಯ ಬರೋ ಕಾಯಿಲೆ ಅಂತ. ಅಷ್ಟು ಹೆಮ್ಮೆಲೆ ಅವನು ಹೇಳ್ಕೊತಾನೆ. ಅಷ್ಟು ಘಟನೆಗಳನ್ನು ಅವರು ಹೇಳಿದ್ದಾರೆ, ಜನಗಳಿಗೆ ಅರ್ಥ ಆಗುತ್ತೆ. ಆಮೇಲೆ ಅವನು ಸಿನ್ಸಿಯರಾಗಿ ಈ ಆಫೀಸಿಂದ ಆ ಆಫೀಸು ಆ ಆಫೀಸಿಂದ ಈ ಆಫೀಸು ಅವನ್ನು ತೊಗೊಳ್ಲಿಕ್ಕೆ ಕೊನೆಗೂ ಅವನಿಗೆ ಇದನ್ನು ತೊಗೊಳ್ಲಿಕ್ಕೆ ಆಗಲ್ಲ. ಪ್ರಾಬ್ಲಮ್ ಅಂದರೆ ಅವನ್ನ ಅದೇ ಎಂಡಿಂದು ಏನು ಹೇಳ್ತಾರೆ ಅದಕ್ಕೆ ಗ್ರ್ಯಾಚ್ಯುಟಿ ಫಂಡು ಅವೆಲ್ಲ ಬರ್ತಾವಲ್ಲ ಪೆನ್ಷನ್, ಕೊನೆವರೆಗೂ ಆಗಲ್ಲ, ಕೊನೆಗೆ ಅವನು ಸೀದಾ ಹೋಗ್ತಾನೆ. ಅದೊಂದು ಅಬ್ಚೂರಿನ ಪೋಸ್ಟ್ ಆಫೀಸಲ್ಲಿ ಎಂಥ ಒಂದು ಸೀಕ್ವೆನ್ಸ್ ಇದೆ ಅಂದರೆ ಅವ್ರಿಗೆ ಕತೆ ಬರೆದಿರೋದವರು, ಒಂದು ಕಾರ್ಡ್ ಬರುತ್ತೆ ಒಬ್ಬನಿಗೆ, ಆ ಕಾರ್ಡಲ್ಲಿರುತ್ತೆ ಈ ಕಾರ್ಡನ್ನು ಓದಿ ಕೊನೆಗೆ ಏಳು ಜನಕ್ಕೆ 70 ಜನಕ್ಕೆ ನೀನು ಕಾರ್ಡ್ ಬರಿಬೇಕಂತ. ಅಂದರೆ ಎಷ್ಟು ಮೂಢನಂಬಿಕೆಗಳಲ್ಲಿ ಇನ್ನೂ ಇದ್ದಾರೆ ಅಂತ ನೋಡಿ. ಒಂದು ಪೋಸ್ಟ್ ಆಫೀಸು ಅವ್ರದ್ದು ಸಬ್ಜೆಕ್ಟೇ ಅದು, ಜನಗಳು ಇನ್ನೂ ಅದರಲ್ಲಿ ಅರಿವಾಗಿದೆ ಅಂತೇಳಿ ಕೊನೆಗೆ ನೋಡ್ತಾರೆ ಆ್ಯಕ್ಚುಲ್ ಹೌದು ಅವನು 70 ಕಾರ್ಡ್ ಬರಿತಾ ಇರ್ತಾನೆ. ಹಾಗೆ ಜನಗಳಿಗೆ ಇನ್ನೂ ಮೂಢನಂಬಿಕೆ ಹೋಗಿಲ್ಲ ಅಂತ. ಇನ್ನೊಂದು ಸೀನ್ ಅಂದರೆ ಒಬ್ಬ ಯಾರಿಗೋ ಸಾಲ ತೊಗೊಂಡವನಿಗೆ ಎಮ್ ಓ ಮಾಡಿರ್ತಾನೆ ಯಾರೋ ಒಬ್ಬ, ಅದು ಹೋಗಿ ಅವನು ಇಲ್ಲದೇನೋ ಏನೋ ವಾಪಸ್ ಬರುತ್ತೆ. ಪೋಸ್ಟ್ಮನ್ಗೂ ಅದು ಗೊತ್ತಿಲ್ಲ ಇದು ವಾಪಸ್ ಇವನಿಗೆ ಕೊಡ್ಬೇಕಾದ್ರೆ ಹೇಳಬೇಕು ಅಥವಾ ಏನಿಲ್ಲ. ಅವನು ಬಂದು ಹೇಳ್ತಾ
ನಿಮಗೊಂದು ಎಮ್ ಓ ಬಂದಿದೆ ಅಂತ ಆ್ಯಸ್ ಇಟ್ ಈಸ್ ಹೇಳ್ದೆ, ಅದು ರೀಫಂಡ್ ಅಂತ ಬಂದಿರೋದು, ಅದು ಅವಾಗ ಎಲ್ಲಿ ಗೊತ್ತಿದೆ? ಅಷ್ಟೊತ್ತಿಗೆಲ್ಲ ಸೇಂದಿ ಅಂಗಡಿ ಥರ ಎಲ್ಲ ಕೂತಿರ್ತಾರೆ ಎಲ್ಲ, ಏ ನೀನೇನು ಮರ, ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ ಅಂತ, ಅವನ ದುಡ್ಡೇ ಅವನ, ಎಲ್ಲರೂ ಸೇರ್ಕೊಂಡು ಕುಡಿತಾರೆ, ಎಷ್ಟು ಸ್ವಾರಸ್ಯಕರವಾಗಿದೆ. ಆವಾಗ ಅವನು ಇನ್ನೊಂದು ನೋಟಿಸ್ ಬರುತ್ತೆ ಅವನಿಗೆ ಪೋಸ್ಟಲ್ಲಿ ಮಾರನೇ ದಿವಸ, ನೀನು ಬಡ್ಡಿ ಸಮೇತ ಕಟ್ಟದೇ ಇರೋದ್ರಿಂದ ನಿನಗೆ ಇನ್ನಿಷ್ಟು ಬಡ್ಡಿ ಹಾಕಿದ್ದೀನಿ ಅಂತ. ಆವಾಗ ಗೊತ್ತಾಗುತ್ತೆ ನನ್ನ ದುಡ್ಡಲ್ಲೇ ನಾನು ಇವ್ರಿಗೆಲ್ಲ ಕೊಡಿಸಿದ್ದೆ. ಹಾಗೆ ಅಷ್ಟು ಒಂದು ವಿವರವಾಗಿ ಬರೀತಿದ್ರು, ಬರ್ತಿದ್ದಾರೆ ಕತೆ.